ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ದಾಲ್ ಕಿಚಡಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೇನೆ ಒಂದೊಂದು ಸಾರಿ ತರಕಾರಿ ಏನೂ ಇರೋದಿಲ್ಲ ಆವಾಗ ಮನೆಯಲ್ಲಿರುವಂತಹ ಕೇವಲ ಅಕ್ಕಿ ಬೇಳೆ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ದಾಲ್ ಕಿಚಡಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ನೋಡೋನು ಮೊದಲಿಗೆ ಕುಕ್ಕರ್ಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇಸ್ಕೊಳತ್ತೇನೆ ರೀ ಎಣ್ಣೆ ಚೆಂದಾಗೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ ಸೇರಿಸ್ಕೊಳತ್ತೇನಿ ಸಾಸಿವೆ ಚಿಟಪಟ ಆದಮೇಲೆ ಅರ್ಧ ಚಮಚ ಜೀರಿಗೆ ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳತ್ತನಿ ಉಳ್ಳಾಗಡ್ಡಿ ಲೈಟಾಗಿ ಫ್ರೈ ಆಗಬೇಕು ರೀ ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟು ಉದ್ದುದ್ದಾಗ ಕಟ್ ಮಾಡ್ಕೊಂಡಿರೋ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಹೆಸರು ಕರಿಬೇವನ್ನು ಸೇರಿಸ್ಕೊಂಡೇನಿ ಹಂಗೆ ಒಂದು ದೊಡ್ಡ ಸೈಜ್ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡೈತಿ ಅದನ್ನು ಕೂಡ ಸೇರಿಸ್ಕೊಂಡೇನಿರಿ ಈಗ ಲೈಟಾಗಿ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ಫ್ರೈ ಮಾಡ್ಕೋಬೇಕಾಗ್ತತಿ ನೀವು ಬೇಕಂದ್ರೆ ಒಂದು ಇಂಚು ಶುಂಠಿನ ತುರಿದು ಸೇರಿಸ್ಕೊಂಡ್ರು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತ್ರಿ ಈಗ ಒಂದು ಸಣ್ಣ ಅಷ್ಟು ಫ್ರೋಝನ್ ಬಟಾಣಿನ ನಾನು ಸೇರಿಸ್ಕೊಂಡೇನಿ ನೀವು ಬೇಕು ಅಂದರೆ ಹಸಿ ಬಟಾಣಿ ಸೇರ್ಸ್ಕೊಬೋದು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ ಅದಾದಮೇಲೆ ಅರ್ಧ ಚಮಚ ಅರಿಶಿನ ಈ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ನೀವು ಅನ್ಕೊಳತ್ತಿರ್ಬೋದು ತರಕಾರಿ ಏನು ಉಪಯೋಗಿಸಿದ ಬರೀ ಅಕ್ಕಿ ಹೆಸರು ಬ್ಯಾಳೆ ಒಳಗೆ ದಾಲ್ ಕಿಚಡಿ ತೋರಿಸ್ಕೊಡ್ತೇನೆ ಅಂದಿದ್ರಪ್ಪ ಇವರು ಆಲೂಗಡ್ಡೆ ಬಟಾಣಿ ಎಲ್ಲ ಸೇರ್ಸಿದಾರಂತ ಏನೂ ತರಕಾರಿ ಇಲ್ಲ ಅಂದ್ರೂ ಎಲ್ಲರ ಮನೆಯೊಳಗೆ ಆಲೂಗಡ್ಡೆ ಇದ್ದೇ ಇರ್ತಾವ್ರಿ ಹಂಗೆ ಹಸಿ ಬಟಾಣಿ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಈಗ ನೋಡ್ರಿ ನಾನು ಈ ಬಟ್ಲೊಳಗೆ ಒಂದು ಕಪ್ಪು ಹೆಸ್ರು ಬ್ಯಾಳಿ ಒಂದು ಕಪ್ಪು ಅಕ್ಕಿನ ಆಲ್ರೆಡಿ ಒಂದು ಹದಿನೈದು ನಿಮಿಷ ನೆನ್ಸಿಟ್ಕೊಂಡೇನೆ ನೋಡ್ರಿ ಈಗ ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸರು ಬ್ಯಾಳಿನ ಕುಕ್ಕರ್ಗೆ ಸೇರಿಸ್ಕೊಳತ್ತಿನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆಂದಗೆ ಅಕ್ಕಿ ಮತ್ತು ಹೆಸರು ಬೇಳಿನ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ ಮಸಾಲೆಯೆಲ್ಲ ಅಕ್ಕಿ ಮತ್ತು ಹೆಸರುಬೇಳೆಗೆ ಚೆಂದಾಗಿ ರೀ ಅಲ್ಲಿವರೆಗೂ ಒಂದೆರಡರಿಂದ ಮೂರು ನಿಮಿಷ ಚೆಂದಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಅಕ್ಕಿ ಮತ್ತು ಹೆಸರುಬೇಳೆ ಸೇರಿ ಎರಡು ಕಪ್ಪಾಗಿತ್ತು ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ ಒಂದು ಚಮಚಾದಷ್ಟು ಗರಂ ಮಸಾಲ ಪೌಡ್ರು ಒಂದು ಮುಕ್ಕಾಲು ಚಮಚದಷ್ಟು ಧನಿಯಾ ಪೌಡ್ರು ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನಿ ನೀವು ಕಿಚಡಿ ಆದಮೇಲೆ ಲಾಸ್ಟಲ್ಲಿ ಕೂಡ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ನಾನು ಫಸ್ಟ ಸೇರಿಸ್ಕೊಂಡೇನಿ ನೋಡ್ರಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆಂದಾಗೆ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ಒಂದು ನಾಲ್ಕು ವಿಜಲು ಮೀಡಿಯಮ್ ಉರಿ ಒಳಗೆ ಕೂಗಿಸ್ಕೋಬೇಕಾಗ್ತತಿ ಯಾಕಂದ್ರೆ ಕಿಚಡಿ ಅಂದಮೇಲೆ ಮೆತ್ತಗೆ ಆಗಬೇಕು ಸೊ ಮೀಡಿಯಮ್ ಒಳಗೆ ನಾಲ್ಕು ಸೀಟಿ ಕೂಗಿಸ್ಕೊಂಡ್ರೆ ಅದು ಕಿಚಡಿ ಆಗ್ತತ್ರಿ ಪರ್ಫೆಕ್ಟು ಈಗ ನೋಡ್ರಿ ನಾಲ್ಕು ಸೀಟಿ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಕೂಡ ತನ್ಗಾಗೈತಿ ಕಿಚಡಿ ಯಾವ ರೀತಿ ಬಂದೈತೆ ಅಂತ ನೋಡೋನು ನೋಡ್ರಿ ಪರ್ಫೆಕ್ಟಾಗಿ ಅಂತ ಹೇಳ್ಬೋದು ಕೆಲವೊಮ್ಮೆ ಏನಾಗ್ತೈತೆ ಅಂದ್ರೆ ಪಲಾವ್ ಥರ ಆಗಿಬಿಟ್ಟಿರ್ತೈತ್ರಿ ಉದ್ರು ಉದ್ರು ಅದು ಪಲಾವ್ ಥರ ಆದ್ರೆ ಕಿಚಡಿ ಅಂತ ಅನ್ನಿಸ್ಕೊಳ್ಳಂಗಿಲ್ಲ ಈ ಥರ ಸಾಫ್ಟಾಗಿ ಬಂದ್ರೆ ಅದು ಪರ್ಫೆಕ್ಟ್ ಕಿಚಡಿ ಅಂತ ಹೇಳ್ಬೋದು ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಲ್ರೆಡಿ ಅಕ್ಕಿ ಮತ್ತು ಹೆಸರು ಬೇಳೆನ ನೆನೆಸ್ಕೊಂಡಿದ್ನಿ ಜೊತೆಗೆ ನೀರನ್ನು ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿನಿ ನಾನು ಎರಡು ಕಪ್ಪಷ್ಟು ಸೊ ಹಾಗಾಗಿ ಪರ್ಫೆಕ್ಟಾಗಿ ಬಂದೈತಿ ನಿಮ್ಗೆ ಇನ್ನೂ ಒಂಚೂರು ಸಾಫ್ಟಾಗಿ ಬೇಕಪ್ಪ ತೆಳ್ಳಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಒಂದು ಕಪ್ಪಷ್ಟು ನೀರನ್ನು ಹಾಕಿ ನೀವು ಐದು ನಿಮಿಷ ಕುದಿಸ್ಕೋಬೇಕಾಗ್ತತ್ರಿ ಈ ದಾಲ್ ಕಿಚಡಿಗೆ ನೀವು ಕ್ಯಾರೆಟು ಬೀನ್ಸು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗ್ತತ್ತಲ್ಲ ಎಲ್ಲ ಸೇರಿಸ್ಕೊಂಡು ಮಾಡ್ಬೋದು ನಾನು ತೋರಿಸ್ಕೊಡಕತ್ತಿರೋದು ತರಕಾರಿ ಇಲ್ಲೇ ಇದ್ದಾಗ ಸಿಂಪಲ್ಲಾಗಿ ಯಾವ ರೀತಿ ದಾಲ್ ಕಿಚಡಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟೇನೆ ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ದಾಲ್ ಕಿಚಡಿ ಯಾವ ರೀತಿ ಮಾಡ್ಬೋದು ಅಂತ ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಇದ್ರ ಮಜಾ ಬ್ಯಾರೆ ಅಂತ ಹೇಳ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ರುಚಿ ಜಾಸ್ತಿ ಆಗ್ತತ್ರಿ ನೀವು ಕೂಡ ಇದೇ ರೀತಿ ದಾಲ್ ಕಿಚಡಿನ ಒಮ್ಮೆ ಆದರೂ ಟ್ರೈ ಮಾಡಿರಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂತ ಆದಷ್ಟು ಬೇಗ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದ ಶರಣ್ರಿ